ಬಿಡಿಎ ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಆರು ತಂಡಗಳ 35 ಅಧಿಕಾರಿಗಳಿಂದ ಕಚೇರಿ ಮೇಲೆ ದಾಳಿ ಆಗಿದೆ. ಬಿಡಿಎ ಕಚೇರಿಯಲ್ಲಿ ಪರಿಶೀಲನೆ ನಡೆಸುತ್ತಾ ಇದ್ದಾರೆ ಅಧಿಕಾರಿಗಳು. ಸೈಟ್ಗಳ ಹಂಚಿಕೆಯಲ್ಲಿ ಗೋಲ್ಮಾಲ್ ನಡೆದಿದೆ ಅನ್ನೋ ಆರೋಪ ಕೇಳಿಬಂದ ಹಿನ್ನೆಲೆ ಬಿಡಿಎ ಕಚೇರಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ತಂಡ ದಾಳಿ ಮಾಡಿದೆ, ಪರಿಶೀಲನೆಯನ್ನು ನಡೆಸುತ್ತಾ ಇದೆ. ಆರು ತಂಡಗಳ 35 ಅಧಿಕಾರಿಗಳು ಕಚೇರಿ ಮೇಲೆ ದಾಳಿ ಮಾಡಿ ಕಡತಗಳ ಪರಿಶೀಲನೆ ನಡೆಸುತ್ತಾ ಇದ್ದಾರೆ. ಬಿಡಿಎ ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಆರು ತಂಡಗಳ 35 ಅಧಿಕಾರಿಗಳ ತಂಡ, ಅಧಿಕಾರಿಗಳಿರುವಂತಹ ತಂಡ ಕಚೇರಿ ಮೇಲೆ ರೇಡ್ ಮಾಡಿ ಕಡತಗಳ ಪರಿಶೀಲನೆ ನಡೆಸುತ್ತಾ ಇದೆ. ಸೈಟ್ಗಳ ಹಂಚಿಕೆಯಲ್ಲಿ ಗೋಲ್ಮಾಲ್ ನಡೆದಿದೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಬಿಡಿಎ ಕಚೇರಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ಮಾಡುತ್ತಾ ಇದ್ದಾರೆ. ಲೋಕಾಯುಕ್ತ ರಾಜ್ಯದಲ್ಲಿ ಆಕ್ಟಿವ್ ಆದ ಬೆನ್ನಲ್ಲೇ ಇಂತಹ ದಾಳಿಗಳು ನಿರೀಕ್ಷೆಯ ಮಟ್ಟವನ್ನು ನಾವು ಗಮನಿಸಬಹುದು. ಒಂದು ಕಡೆ ಸಾರ್ವಜನಿಕ ದೂರುಗಳಾಗಿರಬಹುದು ಅಥವಾ ಅಧಿಕಾರಿಗಳ ವಲಯದಲ್ಲಿ ಆಗ್ತಾ ಇರುವಂತಹ ಒಂದಷ್ಟು ಅಕ್ರಮ ಅಥವಾ ಹಗರಣಗಳಿಗೆ ಸಂಬಂಧಪಟ್ಟ ಹಾಗೆ ದೂರುಗಳು ದಾಖಲಾಗ್ತಾನೇ ಇರ್ತವೆ. ಸೊ ಇದರ ಅನ್ವಯ ಲೋಕಾಯುಕ್ತ ಅಧಿಕಾರಿಗಳಿವತ್ತು ಆರು ತಂಡಗಳ 35 ಅಧಿಕಾರಿಗಳಿಂದ ಬಿಡಿಎ ಕಚೇರಿ ಮೇಲೆ ದಾಳಿ ನಡೆಸಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ರಿಪೋರ್ಟರ್ ಭರತ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಭರತ್, ಆರು ತಂಡಗಳ 35 ಅಧಿಕಾರಿಗಳ ತಂಡ ರೇಡ್ ಮಾಡಿದೆ ಇವತ್ತು ಬಿಡಿಎ ಕಚೇರಿ ಮೇಲೆ. ಸೊ ಯಾವೆಲ್ಲ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ಅಧಿಕಾರಿಗಳಿಗೆ ಕಚೇರಿಯಲ್ಲಿ? ಆ ಪ್ರತಿಭಾ, ಏನು ಬಿಡಿಎ ಕೇಂದ್ರ ಕಚೇರಿಯಲ್ಲಿ ಅಧಿಕಾರಿಗಳಿಂದ ಅಕ್ರಮ ಆರೋಪ ಕೇಳಿ ಬಂದಿರುವ ಹಿನ್ನೆಲೆಯಲ್ಲಿ ಇಂದು ಏಕಾಏಕಿಯಾಗಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿಕೊಂಡಿದ್ದು. ಸುಮಾರು ಆರು ತಂಡವಾಗಿ ಅಂದ್ರೆ 35 ಜನ ಅಧಿಕಾರಿಗಳು ಇದೀಗ ದಾಳಿಯನ್ನ ನಡೆಸಿ ಬಿಡಿಎ ಕೇಂದ್ರ ಕಚೇರಿಯಲ್ಲಿ ಸಾಕಷ್ಟು ದಾಖಲೆಗಳನ್ನ ಪರಿಶೀಲನೆಯನ್ನು ನಡೆಸಿದ್ದಾರೆ. ಯಾವ ವಿಚಾರಕ್ಕೆ ಇಲ್ಲಿ ಅಕ್ರಮ ಕಂಡು ಬಂದಿದೆ, ಜೊತೆಗೆ ಕೆಲವೊಂದು ಆರೋಪಗಳು ಕೂಡ ಈ ಬಿಡಿಎ ಮೇಲೆ ಕೇಳಿ ಬಂದಿತ್ತು. ಏನು ಸೈಟ್ ಹಂಚಿಕೆ ವಿಚಾರದಲ್ಲಿ ಸಾಕಷ್ಟು ಅಕ್ರಮ ನಡೆದಿದೆ ಅಂತಕ್ಕಂತ ನಿಟ್ಟಿನಲ್ಲಿ ಆರೋಪ ಕೇಳಿ ಬಂದಿದೆ ಹಿನ್ನೆಲೆಯಲ್ಲಿ ಈ ಅಧಿಕಾರಿಗಳು ಒಂದು ದಾಳಿಯನ್ನು ನಡೆಸಿ ಇದೀಗ ಪರಿಶೀಲನೆಯನ್ನ ನಡೆಸಿರುವಂತದ್ದು. ಸತತವಾಗಿ ಒಂದು ಅರ್ಧ ಗಂಟೆಗಳಿಂದ ಈ ಒಂದು ಸಂಬಂಧಪಟ್ಟಂತಹ ಕಡತಗಳಿರ್ಬೋದು ಮತ್ತು ವಿಲೇವಾರಿ ಆದಂತಹ ದಾಖಲಾತಿಗಳ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಮತ್ತು ಅಧಿಕಾರಿಗಳು ಯಾರೆಲ್ಲ ಇದಾರೆ ಬಿಡಿಎ ಅಧಿಕಾರಿಗಳು ಅವರನ್ನ ಸ್ಥಳದಲ್ಲೇ ಇರಿಸಿ ಅವರನ್ನ ಮಾಹಿತಿಯನ್ನ ಪಡೆದುಕೊಂಡು ಯಾವ ವಿಚಾರದಲ್ಲಿ ಯಾವ್ಯಾವ ಸೈಟ್ ಅನ್ನ ಹಂಚಿಕೆ ಮಾಡಲಾಗಿತ್ತು ಮತ್ತು ಯಾರ್ಯಾರಿಗೂ ಹಂಚಿಕೆ ಮಾಡಲಾಗಿತ್ತು ಇವೆಲ್ಲದರ ಕೂಡ ಮಾಹಿತಿಯನ್ನ ಕೂಡ ಕಲೆ ಹಾಕ್ತಿರುವಂತದ್ದು. ಮತ್ತು ಜೊತೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಏನು ಅಧಿಕಾರಿಗಳು ದಾಳಿ ನಡೆಸ್ತಾರೆ ಈ ಸ್ಥಳಕ್ಕೆ ಲೋಕಾಯುಕ್ತರು, ಜೊತೆಗೆ ಏನು ಐಜಿ ಕೂಡ ಭೇಟಿ ನೀಡುವಂತ ಒಂದು ಸಾಧ್ಯತೆಗಳು ಕೂಡ ಇದೆ. ಮತ್ತು ಸತತವಾಗಿ ಈ ಒಂದು ಅಕ್ರಮ ಕೇಳಿ ಬಂದ ಅಕ್ರಮದ ಆರೋಪ ಕೇಳಿ ಬಂದಿರುವ ಹಿನ್ನೆಲೆಯಲ್ಲಿ ಅಲ್ಲಿರ್ತಕ್ಕಂಥ ದಾಖಲೆಗಳನ್ನ ಪರಿಶೀಲನೆ ನಡೆಸಿ ಸತತವಾಗಿ ಯಾವ್ದಾದ್ರೂ ಅಕ್ರಮಗಳು ಕಂಡು ಬಂದಂತ ಸಂದರ್ಭದಲ್ಲಿ ಮತ್ತು ಯಾವ ಅಧಿಕಾರಿಗಳ ಹೆಸರು ಕೇಳಿ ಬಂದಂತ ಸಂದರ್ಭದಲ್ಲಿ ಅವರನ್ನ ಒಂದು ಬಂಧನ ಮಾಡುವಂತ ಒಂದು ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಈಗಾಗಲೇ ಭರತ್, ಇನ್ನು ಲೋಕಾಯುಕ್ತ ಅಧಿಕಾರಿಗಳು ಸಾರ್ವಜನಿಕ ದೂರುಗಳನ್ನ ಕೂಡ ಸ್ವೀಕರಿಸ್ತಾರೆ ಅಥವಾ ಅಧಿಕಾರಿಗಳ ಮಟ್ಟದಲ್ಲಿ ಏನಾದ್ರೂ ಅಕ್ರಮ ನಡೆದಿದೆ ಅನ್ನೋದ್ರ ಕುರಿತಾಗಿ ಯಾವ ಮೂಲದ ಮಾಹಿತಿಯ ಆಧಾರದ ಮೇಲೆ ಇವತ್ತು ರೇಡ್ ಮಾಡಿರೋದು, ಇದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಏನಾದ್ರೂ ಸಿಗ್ತಾ ಇದೆಯಾ ಅಥವಾ ಪರ್ಟಿಕ್ಯುಲರ್ ಆಗಿ ಅಧಿಕಾರಿಗಳ ಹೆಸರನ್ನ ಏನಾದ್ರೂ ಮೆನ್ಷನ್ ಮಾಡಲಾಗಿತ್ತ ದೂರ್ನಲ್ಲಿ ಹೇಗೆ ಅಂತ? ಆ ಪ್ರತಿಭಾ, ಈಗಾಗಲೇ ಏನು ಒಂದು ಸರ್ಕಾರಿ ಕಚೇರಿಯಲ್ಲಿ ಯಾವುದಾದ್ರೂ ದೂರುಗಳು ಕೇಳಿ ಬಂದಂತ ಸಂದರ್ಭ ಕೆಲವು ಸಾರ್ವಜನಿಕರು ಲೋಕಾಯುಕ್ತ ಕದಮನ್ನ ತಟ್ಟಿ ಅಥವಾ ಯಾವ್ದಾದ್ರು ಪರ್ಟಿಕ್ಯುಲರ್ ಆಗಿ ಇಂತಹ ಅಧಿಕಾರಿಗಳಿಂದ ಅಕ್ರಮವಾಗಿದೆ, ಜೊತೆಗೆ ಎಲ್ಲ ಲೋಪವಾಗಿದೆ ಅಂತಕ್ಕಂತ ಒಂದು ದೂರನ್ನ ಸಲ್ಲಿಸಿದಂತ ಸಂದರ್ಭ ಆ ದೂರನ್ನ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಳ್ಳುವಂತಹ ಒಂದು ಲೋಕಾಯುಕ್ತ ಅಧಿಕಾರಿಗಳು ಆ ಒಂದು ದಿನಾಂಕವನ್ನ ನಿಗದಿ ಮಾಡಿ ಎಲ್ಲ ಅದರ ಮಾಹಿತಿಯನ್ನ ಕಲೆ ಹಾಕಿ ನಂತರ ದಿನಗಳಲ್ಲಿ ಒಂದು ದಾಳಿಯನ್ನ ಮಾಡ್ತಾರೆ. ಹಾಗಾಗಿ ಇಲ್ಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಇಲ್ಲಿ ಬಿಡಿಯಲ್ಲಿ ಅಕ್ರಮ ನಡೆದಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ಯಾರಾದ್ರೂ ಸಾರ್ವಜನಿಕರು ದೂರು ಸಲ್ಲಿಸಿರುವ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಈ ಅಧಿಕಾರಿಗಳು ಒಂದು ದಾಳಿಯನ್ನು ಕೂಡ ನಡೆಸಿರುವಂತದ್ದು. ಎಸ್ ಭರತ್, ಇನ್ನು ಇವತ್ತು ನಡೆದಿರುವಂತಹ ದಾಳಿಯಲ್ಲಿ ಅಂದ್ರೆ ಬಿಡಿಎ ಕಚೇರಿಯ ಮೇಲೆ ಏನು ರೇಡ್ ಮಾಡಿದ್ದಾರೆ, ಪರ್ಟಿಕ್ಯುಲರ್ ಆಗಿ ಇಂತಹದ್ದೇ ಅಧಿಕಾರಿಯ ವಿರುದ್ಧ ಆರೋಪ ಕೇಳಬಂದಿದೆ ಅನ್ನೋದ್ರ ಹೆಸರುಗಳೇನಾದ್ರೂ ರಿವೀಲ್ ಆಗಿದೆಯಾ ಇದುವರೆಗೂ? ಇಲ್ಲ, ಖಂಡಿತವಾಗೂ ಪ್ರತಿಭಾ. ಈಗಾಗಲೇ ಯಾರು ದೂರು ಕೊಟ್ಟಿದ್ದಾರೆ ಮತ್ತು ಯಾರ ಮೇಲೆ ದೂರನ್ನ ಕೊಡಲಾಗಿದೆ ಅಂತಕ್ಕಂಥ ವಿಚಾರವನ್ನ ಈಗಾಗಲೇ ಗುಪ್ತವಾಗಿ ಇಡಲಾಗಿದೆ ಮತ್ತು ಇದರ ಮಾಹಿತಿಯನ್ನು ಕೂಡ ಈಗಾಗಲೇ ಏನು ಬರುವಂತಹ ಸ್ಥಳಕ್ಕೆ ಬರುವಂತಹ ಲೋಕಾಯುಕ್ತರು ಅಥವಾ ಐಜಿಯವರು ಮಾಹಿತಿಯನ್ನು ನೀಡಬೇಕಾಗ್ತದೆ. ಈ ಒಂದು ದೂರನ್ನ ಯಾರು ಸಲ್ಲಿಸಿದ್ರು, ಯಾವ ಕಾರಣ ಮತ್ತು ಇಲ್ಲಿ ಯಾವ ರೀತಿಯ ಒಂದು ದೊಡ್ಡ ಮಟ್ಟದ ಅಕ್ರಮ ನಡೆದಿದೆ, ಈ ಹಿಂದೆ ಕೂಡ ಏನು ಎಸಿಬಿ ತಂದ ಸಂದರ್ಭದಲ್ಲಿ ಎಸಿಬಿ ಅಧಿಕಾರಿಗಳು ಕೂಡ ಒಂದು ಬಿಡಿಎ ಮೇಲೆ ದಾಳಿಯನ್ನು ಕೂಡ ನಡೆಸಿದ್ರು, ಅದೇ ಮಾದರಿಯಲ್ಲಿ ಇದೀಗ ಲೋಕಾಯುಕ್ತ ಆಕ್ಟಿವ್ ಆದ ನಂತರ ಇದೇ ಮೊದಲನೇ ಬಾರಿಗೆ ಬಿಡಿಎ ಮೇಲೆ ಒಂದು ದಾಳಿಯನ್ನು ನಡೆಸಿದ್ದಾರೆ. ಹೀಗಾಗಿ ಏನು ಸಾರ್ವಜನಿಕರು ಯಾರಾದ್ರೂ ದೂರು ಸಲ್ಲಿಸಿರುವಂತಹ ಸಾಧ್ಯತೆ ಕೂಡ ಹೆಚ್ಚಿರುತ್ತೆ ಮತ್ತು ಯಾವ ಅಧಿಕಾರಿಗಳಿಂದ
ಒಂದು ಅಕ್ರಮ ವೆಸಗಿದ್ದಾರೆ ಅಂತಕ್ಕಂತ ಮಾಹಿತಿಯನ್ನು ಕೂಡ ಲೋಕಾಯುಕ್ತಕ್ಕೆ ಗೌಪ್ಯವಾಗಿ ನೀಡಿರುತ್ತಾರೆ. ಹಾಗಾಗಿ ಈ ವಿಚಾರವನ್ನ ಎಲ್ಲ ಲೋಕಾಯುಕ್ತ ಅಧಿಕಾರಿಗಳ ಒಂದು ದಾಳಿ ಮುಗಿದ ನಂತರವಷ್ಟೇ ಇದರ ಮಾಹಿತಿ ಹೊರಬರಬೇಕಾಗಿದೆ. ಓಕೆ, ಥ್ಯಾಂಕ್ ಯು ಭರತ್ ತಮ್ಮ ಡೀಟೇಲ್ಸ್ಗಾಗಿ. ಸೊ ಬಿ ಡಿ ಎ ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ರೇಡ್ ಮಾಡಿದ್ದಾರೆ. ಅಂದರೆ 6 ತಂಡಗಳ 35 ಅಧಿಕಾರಿಗಳು ಕಡತಗಳ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸೈಟ್ಗಳ ಹಂಚಿಕೆಯಲ್ಲಿ ಗೋಲ್ಮಾಲ್ ಆಗಿದೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ, ಅಂದರೆ ಸಹಜವಾಗಿ ಸಾರ್ವಜನಿಕರ ದೂರುಗಳನ್ನ ಕೂಡ ಅಹವಾಲುಗಳನ್ನು ಸ್ವೀಕರಿಸ್ತಾರೆ ಲೋಕಾಯುಕ್ತ ಅಧಿಕಾರಿಗಳು. ಬಟ್ ಇವತ್ತು ನಡೆದಿರುವಂತಹ ಈ ದಾಳಿಗೆ ಯಾವ ಒಂದು ಹಿನ್ನೆಲೆಯಲ್ಲಿ ದಾಳಿಯನ್ನು ಮಾಡಿದ್ದಾರೆ? ಯಾಕಂದರೆ ಒಂದು ಕಡೆ ಸಾರ್ವಜನಿಕರ ಆ ಒಂದು ದೂರಿನ ಅನ್ವಯ ದಾಳಿ ಮಾಡಿರುವಂತಹದ್ದ, ಅಥವಾ ಒಂದು ರೀತಿ ಮಿಸ್ಮ್ಯಾಚ್ ಆದಂತಹ ಕಡತಗಳಾಗಿರಬಹುದು, ಅಥವಾ ಅಂಕಿ ಅಂಶಗಳು ಲೆಕ್ಕಾಚಾರ ಏನು ಮಿಸ್ಮ್ಯಾಚ್ ಆಗುತ್ತೆ ಅಂತಹ ಸಂದರ್ಭದಲ್ಲಿ ಸ್ವಯಂ ಕೃತರಾಗಿ ಲೋಕಾಯುಕ್ತ ಅಧಿಕಾರಿಗಳೇ ದಾಳಿಯನ್ನು ಮಾಡಬಹುದು, ಯಾಕಂದರೆ ಅಂತಹ ಅಧಿಕಾರ ಕೂಡ ಲೋಕಾಯುಕ್ತಕ್ಕಿದೆ. ಸೊ ಹೀಗಾಗಿ ಯಾವ ಆಧಾರದ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಅನ್ನುವಂತಹದ್ದನ್ನು ಇನ್ನಷ್ಟೇ ಹೊರ ಬೀಳಬೇಕಾಗಿದೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.